ಟಿವಿಯಲ್ಲಿ ಬರೋ ತನಕ ನಮಗೆ ಸುದ್ದಿಯೇ ತಿಳಿದಿರಲಿಲ್ಲ. ತಿರುಗಿ ಬರುವಷ್ಟರಲ್ಲಿ ಕಾರು ಅಸ್ಥಿ ಪಂಚರದಂತಾಗಿತ್ತು. 4 ತಿಂಗಳ ಹಿಂದೆ ಖರೀದಿಸಿದ ಕಾರು ಕಣ್ಣ ಮುಂದೆಯೇ ಸುಟ್ಟು ಭಸ್ಮವಾಗಿತ್ತು. ಸುವರ್ಣ ನ್ಯೂಸ್ ಬಳಿ ಕಾರು ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು ಟಿವಿಯಲ್ಲಿ ಬರೋ ತನಕ ನಮಗೆ ವಿಷಯವೇ ಗೊತ್ತಿರಲಿಲ್ಲ. ವಾಪಸ್ ಬರುವಷ್ಟರಲ್ಲಿ ಕಾರ್ ಪಾರ್ಕ್ ಮಾಡಿ ಏರ್ ಶೋ ಮುಗಿಸಿ ವಾಪಸ್ ಬರುವಷ್ಟರಲ್ಲಿ ಕಾರು ಅಸ್ಥಿ ಪಂಚರದಂತಾಗಿತ್ತು. 4 ತಿಂಗಳ ಹಿಂದಷ್ಟೇ ಖರೀದಿಸಿದ ಕಾರು ಸುಟ್ಟು ಭಸ್ಮವಾಗಿತ್ತು ಅಂತ ಸುವರ್ಣ ನ್ಯೂಸ್ ಬಳಿ ಕಾರು ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅವಶೇಷವಾದ ಕಾರನ್ನ ಕಂಡು ಮಾಲೀಕರು ಕಣ್ಣೀರಿಡ್ತಿದ್ದಾರೆ. ಬೆಂಗಳೂರಲ್ಲಿ ನಡೀತಾ ಇರುವಂತಹ ಏರ್ ಶೋದಲ್ಲಿ ನಡೆದಂತಹ ಅಗ್ನಿ ಅವಘಡ, 4 ತಿಂಗಳ ಹಿಂದಷ್ಟೇ ಖರೀದಿಸಿದ ಕಾರು ಭಸ್ಮವಾಗಿದೆ, ಅಸ್ಥಿ ಪಂಜರದಂತಾಗಿದೆ ಅಂತ ಸುವರ್ಣ ನ್ಯೂಸ್ ಬಳಿ ಕಾರು ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಏರ್ ಶೋ ಅನ್ನೋದು ಅಕ್ಷರಶಃ ಫೈರ್ ಶೋ ಆಗಿದೆ. ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ 300ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಭಸ್ಮವಾಗಿದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಯಾವುದೋ ಹಳೇ ಕಾರು ಸಾಲುಗಟ್ಟಿ ನಿಂತಿರೋ ದೃಶ್ಯಾವಳಿಗಳಲ್ಲ ಇದು. ಈಗ ತಾನೇ ಬೆಳಿಗ್ಗೆ ಏರ್ ಶೋ ನೋಡೋದಕ್ಕೆ ಅಂತ ಬಂದಿದ್ದಂತಹ ಜನ ತಮ್ಮ ಕಾರನ್ನ ಪಾರ್ಕ್ ಮಾಡಿ ಏರ್ ಶೋ ನೋಡೋದಕ್ಕೆ ಅಂತ ಆ ಕಡೆ ಹೆಜ್ಜೆ ಹಾಕ್ತಾ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಕಾರುಗಳು ಸುಟ್ಟು ಭಸ್ಮವಾಗಿದೆ. ಬರೋವಾಗ ತಮ್ಮ ನೆಚ್ಚಿನ ಕಾರಲ್ಲಿ ಬಂದಂತಹ ಜನ ವಾಪಸ್ ಹೋಗೋದಕ್ಕೆ ಅಂತ ಕಾರ್ ಪಾರ್ಕಿಂಗ್ನಲ್ಲಿ ಬಂದು ನಿಂತಾಗ ಕಣ್ಣಿಗೆ ಕಂಡದ್ದನ್ನ ನೋಡಿ ವಿವರಿಸ್ತಾ ಇದ್ರು, ಅಸ್ಥಿ ಪಂಚರದಂತಾಗಿದೆ ನಮ್ಮ ಕಾರುಗಳು ಅಂತ. ನಿಜಕ್ಕೂ ಒಂದು ದೊಡ್ಡ ಅವಘಡ ಬೆಂಗಳೂರಿನಲ್ಲಿ ನಡೆದಿದೆ. ನಿಯರ್ ಬೈ ಬರೋಕ್ಕೂ ಅವ್ರು ಬಿಡಲಿಲ್ಲ, ಅಷ್ಟು ಬೇಗ ತಡೆಯಕ್ಕಾಗ್ತಾ ಇಲ್ಲ. ಯಾವ ಕಾರ್ ಮೇಡಮ್ ನಿಮ್ದು? ಆಲ್ಟೋ. ಓಕೆ, ಎಷ್ಟು ವರ್ಷ ಆಗಿತ್ತು ತಗೊಂಡು? 2014. ಓಕೆ, ಅಂದ್ರೆ ನಿಮ್ದು ಮೊದಲ ಕಾರ ಮೇಡಮ್ ಇದು? ಇಲ್ಲ, ಸೆಕೆಂಡ್. ಆಕ್ಚುಲಿ ಇದು ನಮ್ಮ ಫಾದರ್ ಪ್ರೀತಿಯಿಂದ ಈ ಕಲರ್ ಮತ್ತು ಇದೇ ತರ ತಗೊಳ್ಳಿ ಅಂತ ಹೇಳಿದ್ರು. ಓಕೆ, ಇಲ್ಲ 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 ಮೇಡಮ್. ಹೇಳಿ ಸರ್, ಈಗ ನಿಮ್ಗೆ ಈಗ ಎಷ್ಟೊತ್ತಿಗೆ ಇದು ಮಾಡಿದ್ರಿ ಅಂತ ಸರ್? ಆಕ್ಚುಲಿ ಸರ್, ಮನೇನ ನಾವು MTIDC ಎನ್ಕ್ಲೇವ್ ಅಲ್ಲಿ ಇರೋದು. ಓಕೆ. ಸೊ ಅಲ್ಲಿಂದ 9 o'clock ಬಿಟ್ಟು ಅಲ್ಲಿಂದ ಬಂದ್ವಿ. ಫುಲ್ ಟ್ರಾಫಿಕ್ ಜಾಮ್, ಫುಲ್ಲು ಫುಲ್ಲೆಲ್ಲ ಯೂ ಟರ್ನ್ ತೊಗೊಂಡು ಬಂದು. ಸೊ ಇಲ್ಲಿ ಬಂದು ಪಾರ್ಕ್ ಮಾಡೋಷ್ಟರಲ್ಲಿ 12 ಗಂಟೆ 12 ಕಾಲ ಅರೌಂಡು ಅಪ್ರಾಕ್ಸಿಮೇಟ್ಲಿ ಟೈಮು. ಸೊ ಇಲ್ಲಿ ಪಾರ್ಕ್ ಮಾಡಿ ಹೋದ್ವಿ ಅಟ್ಲೀಸ್ಟ್ ಏರ್ ಶೋ ನೋಡಲಿಕ್ಕೆ ಅಂತೇಳಿ. ಸೊ ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ಬಸ್ಗೆ ಕಾಯ್ತಾ ಇದ್ರಿ, ಬಸ್ಸು ಬೇರೆ ಇಲ್ಲ. BMTC ಬಸ್ ಅಲ್ಲಿಗೆ ಏರ್ ಶೋಗೆ ಡ್ರಾಪ್ ಮಾಡಲಿಕ್ಕೆ ಬಸ್ಗಳಿರುತ್ತೆ. ಸೊ ಅದು ಕೂಡ ಇಲ್ಲ. ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದು ಇಮಿಡಿಯೇಟ್ ಫೈರ್ ಕ್ಯಾಚ್ ಆಯಿತು. ಸೊ ಇಮಿಡಿಯೇಟ್ ನಾನು ಅಟ್ಲೀಸ್ಟ್ ನನ್ನ ಕಾರ್ಗೆ ಏನಾರು ಇದಾಗುತ್ತೆ ಅಂತ ತುಂಬ ಓಡಿ ಬಂದೆ ಹತ್ತಿರಕ್ಕೆ, ಬಟ್ ಇಲ್ಲಿ ಫುಲ್ ಕ್ಯಾಚ್ ಆಗಿಬಿಟ್ಟಿತ್ತು. ಸೊ ಬಟ್ ಕಾರ್ನ ಸೇವ್ ಮಾಡೋಕ್ಕಾಗಲಿಲ್ಲ, ಜೊತೆಗೆ ಫುಲ್ಲು ಇಮಿಡಿಯೇಟ್ ಫೈರ್ ಇಂಜಿನ್ ಎಲ್ಲ ಬಂದು ಈ ಥರ ಆಗಿ ಫೈನಲ್ ಸ್ಟೇಜ್ ಈ ಥರ ಆಗಿ. ಒಂದು ಇನ್ಶೂರೆನ್ಸ್ ಎಲ್ಲ ಇದೆ, ಏನಾದರೂ ಎಲ್ಲ ಇದೆಯಾ ಸರ್? ಇನ್ಶೂರೆನ್ಸ್ ಎಲ್ಲ ಇದೆ ಸರ್, ICICI ಲೊಂಬಾರ್ಡ್ ಇನ್ಶೂರೆನ್ಸ್ ಇದೆ. ಲೋನ್ ಆದರೂ ಏನಾದರೂ ಇತ್ತು? ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಸರ್, ಲೋನ್ ಯಾವುದೂ ಇಲ್ಲ, ಲೋನ್ ಯಾವುದೂ ಇಲ್ಲ. ಈಗ ತಮ್ಮ ಮಿಸ್ಸಸ್ ಅವರು ಅವ್ರು ಹೇಳ್ತಾ ಇದ್ರು ತಮ್ಮ ಫಾದರ್ ಇದು ಮಾಡಿದ್ದಂತ, ಏನಾದರೂ ಅಷ್ಟೊಂದು ಅಟ್ಯಾಚ್ಮೆಂಟ್ ಸರ್ ಕಾರ್ ಮೇಲೆ? ಸರ್, ನಮ್ಮ ಮಾವರು ತೀರ್ಕೊಂಡು ಈಗ 2.5 ವರ್ಷ ಆಯಿತು. ಬಟ್ ಅವರು ಇದೇ ಕಾರ್ ಈ ಕಲರ್ ಅಂತೇಳಿ ಅವ್ರು, ಯಾಕೆಂದರೆ ಅವರು ಸ್ವಲ್ಪ 5 ಟೈಮುಗಳಿಗೆ ಈ ಥರ ನೋಡಿ ಅವ್ರಿಗೆ ಇಂಥದ್ದೇ ತೊಗೋಬೇಕು, ಅವರು ಇದೆಲ್ಲ ನೋಡ್ತಾರೆ ಪಂಚಾಂಗ ಥರ ಎಲ್ಲ. ಸೊ ಹಂಗಾಗಿ ಅವರು ಹೇಳಿದ್ದು, ಸೊ ಅದಕ್ಕೆ ಅವ್ರು ಅಷ್ಟು ಫೀಲ್ ಮಾಡ್ತಾರೆ ವೈಫು. ಸೊ ಅವ್ರು ಹೇಳಿದ್ಮೇಲೆ ಇದೇ ಕಲರ್ ತೊಗೊಂಡು ಇದು ಮಾಡಿದ್ವಿ, ನಮಗೆ ಸ್ಮಾಲ್ ಕಾರ್ ಸಾಕಂತೇಳಿ. ಸೊ ಇವಾಗ ನಮ್ಮ ಆಸೆ ಎಲ್ಲ ಫುಲ್ಲು ಕಣ್ಣೀರಲ್ಲಿ ಹೋಮ ಥರ ಆಗ್ತದೆ. ಫರ್ದರ್ ಈಗ ನಮಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮಗು ಬೇರೆ, ಊಟ ಬೇರೆ ಇಲ್ಲ, ಅದಕ್ಕೆ ಊಟಕ್ಕೆ ಹೋಗ್ಲಿಕ್ಕೆ ಇದು ಹೋಗಿ. ಅಂದರೆ ಸಾಕಷ್ಟು ಒಂದು ರೀತಿ ಏನು ಸಂಕಷ್ಟದಲ್ಲಿ ಇದ್ದಾರೆ, ಯಾಕಂದರೆ ಅವರು ತಮ್ಮ ಫ್ಯಾಮಿಲಿ ಏನು ಸಾಕಷ್ಟು ಒಂದು ಈ ಕಾರ್ ಮೇಲೆ ತುಂಬ ಅಟ್ಯಾಚ್ಮೆಂಟನ್ನು ಇಟ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ಮೋಸ್ಟ್ಲಿ ಒಂದು 1 o'clock ಆಗಿರಬೇಕು, ಅಲ್ಲಿ ಹೋಗೇ ಬರೋದು ನೋಡಿಬಿಟ್ಟು ಅಲ್ಲಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಆಮೇಲೆ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಆದರು ಈ ಥರ ಎಲ್ಲ ಕಾರ್ ಸುಟ್ಟೋಗಿದೆ ಅಂತ ನ್ಯೂಸಲ್ಲಿ ಬರೋದು ನೋಡಿಬಿಟ್ಟು ವಿ ಸ್ಟಾರ್ಟೆಡ್ ರಾಶಿಂಗ್ ಫ್ರಮ್ ದಟ್. ಬೇಜಾರಾಗ್ತಿದೆ, ಹೇಳ್ಬೇಕು ಗೊತ್ತಾಗ. ಹೌದು ಹೌದು ಹೌದು, ಖಂಡಿತ ಐಡೆಂಟಿಫೈ ಮಾಡೋಕ್ಕೆ ಆಗ್ತಿಲ್ಲ, ಏನಂತ ಗೊತ್ತಾಗ್ತಿಲ್ಲ. ತುಂಬ ಜನ ಹೊಸ ಕಾರ್ ಬೇರೆ ತೊಗೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ.
ಗೊತ್ತಾಗ್ತಿಲ್ಲ ಏನು ಮಾಡ, ತುಂಬ ಬೇಜಾರಾಗ್ತಿದೆ. ಸ್ನೇಹ ಅಂತ ಥ್ಯಾಂಕ್ ಯು. ಮಾತಾಡೋಕ್ಕೆ ಆಗ್ತಿಲ್ಲ ಈ ಕಾರ್ಗಳನ್ನ ನೋಡಿ, ಅಟ್ಲೀಸ್ಟ್ ನಂಬರ್ ಸಹಿತ ಗೊತ್ತಾಗ್ತಿಲ್ಲ ಐಡೆಂಟಿಫೈ ಮಾಡೋಕ್ಕೆ. ಒಬ್ಬ ಅಲ್ಲಿ ಸಿಕ್ಕಿದ್ದ ಜಸ್ಟ್ 4 ಡೇಸ್ ಆಯ್ತು ಕಾರ್ ತಗೊಂಡು ಅಂತಿದ್ದ, ಅವನು ಅಳ್ತಾ ಇದ್ದ. ಜಸ್ಟ್ ಕಾರ್ ಅಮೌಂಟ್ ಏನೇ ಇರಲಿ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ, ಅವನು ಆ ಎಲ್ಲೋ ಗಾಡಿ ಕಾರ ಅಂತಿದ್ದ, ಅವ್ನು ಬೇರೆ ಲೋನ್ಗೇನು ಮಾಡಿ ತಗೊಂಡಿರ್ತಾನೆ. ಸೊ ನಂದು ಸೇಫ್ ಆಯ್ತು ಅಂತ ಖುಷಿ ಏನಿಲ್ಲ, ಇವ್ರದ್ದೆಲ್ಲ ಇದಾಗಿದೆ ಅಂತ ಬೇಜಾರು. ಜಸ್ಟ್ ಒಂದು 10 ಮೀಟ್ರ್ ಆ ಕಡೆ ನಿಲ್ಸಿದ್ವಿ, ಕೇಸ್ ಎಲ್ಲರೂ ಈ ಕಡೆ ನಿಲ್ಸಿ, ನಾವು ಒಂದು 10 ಮೀಟ್ರ್ ಆ ಕಡೆ ನಿಲ್ಸಿದ್ವಿ. ಏನಾದ್ರು ಒಂದು 15 ಮಿನಿಟ್ಸ್ ಲೇಟ್ ಬಂದಿದ್ರು ನಾವು ಈ ಕಡೆನೇ ನಿಲ್ಲಿಸ್ತಿದ್ವಿ, ನಮ್ಮ ಕಾರ್ ಇದೇ ಸಿಚುವೇಶನಲ್ಲಿ ನೋಡಬೇಕಿತ್ತು. ಸೊ ಅಲ್ಲಿ ಹೊಗೆ ಬರ್ತಿತ್ತು, ಎಲ್ಲ ಕಾಲ್ ಮಾಡಿ ಹೇಳ್ತಿದ್ದಾರೆ ನ್ಯೂಸಲ್ಲಿ ಬರ್ತಿದೆ ಅಂತ. ನಮ್ಗೆ ಅಲ್ಲಿರೋಕ್ಕೆ ನೋಡೋಕ್ಕೂ ಮನ್ಸಾಗ್ತಿಲ್ಲ ಏರ್ ಶೋ, ಈ ಕಡೆ ಬರೋಕ್ಕೂ ಅಲ್ಲಿ ಬಿಡ್ತಿಲ್ಲ, ಎಂಟ್ರೆನ್ಸ್ ಮಾಡಿ ಬಿಡ್ತಿಲ್ಲ ಅಂತಿದ್ರು. ಸೊ ಏನೋ ಮಾಡಿ ಬಂದ್ವಿ, ಇವೆಲ್ಲ ನೋಡಿದ್ರೆ ಬೇಜಾರಾಗ್ತಿದೆ. ಬಟ್ ನಮ್ಮ ಗಾಡಿ ಸೇಫ್ ಆಗಿದೆ, ಬಟ್ ಇವೆಲ್ಲ ನೋಡಿದರೆ ಸುದರ್ಶನ್ ಅಂತ ಆಗೊಂಬೆ. ಮೋಸ್ಟ್ಲಿ ಒಂದು 1 o'clock ಆಗಿರಬೇಕು, ಅಲ್ಲಿ ಹೋಗೇ ಬರೋದು ನೋಡಿಬಿಟ್ಟು ಅಲ್ಲಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಆಮೇಲೆ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಆದರು ಈ ಥರ ಎಲ್ಲ ಕಾರ್ ಸುಟ್ಟೋಗಿದೆ ಅಂತ ನ್ಯೂಸಲ್ಲಿ ಬರೋದು ನೋಡಿಬಿಟ್ಟು ವಿ ಸ್ಟಾರ್ಟೆಡ್ ರಶಿಂಗ್ ಫ್ರಮ್ ದೇರ್. ಅಲ್ಲಿಂದ ಇಲ್ಲಿ ಬರೋಷ್ಟಿಗೆ ಫುಲ್ ಎಲ್ಲ ಸುಟ್ಟೋಯ್ತು. ಆ್ಯಕ್ಚುಲಿ ಅಲ್ಲಿ ಇಲ್ಲಿಂದ ಆಲ್ಮೋಸ್ಟ್ 2 kilometers ದೂರ ಇದೆ ದಟ್ ಎಕ್ಸಿಬಿಷನ್ ಹಾಲ್ ಸೆಂಟರ್. ಅಲ್ಲಿಂದ ಬಂದುಬಿಟ್ಟು ಗೊತ್ತಾಗೋದು ತುಂಬ ಲೇಟ್ ಆಯಿತು. ಆ್ಯಕ್ಚುಲಿ ಇವಾಗ ಬಂದು ನೋಡಿದ್ರೆ ಇಟ್ಸ್ ಲೈಕ್ ಯು ಕ್ಯಾನ್ ಸಿ ಇಟ್ಸ್ ನಾಟ್ ಟು ಬೀನ್ ಸೀನ್, ಇಟ್ಸ್ ಅಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಆಗದೇ ಇರೋಷ್ಟು ಎಲ್ಲ ಸುಟ್ಟೋಗಿದೆ ಕಾರು. ಆ್ಯಕ್ಚುಲಿ ಅಕ್ಟೋಬರ್ ದಸರಾಗೆ ತಗೊಂಡಿದ್ದೆ. ಆ್ಯಕ್ಚುಲಿ ಅದೇ ಕ್ಲೇಮ್ ಮಾಡಿ ಇದೆಲ್ಲ ಕ್ಲಿಯರ್ ಅಪ್. ನಾನು ಆ್ಯಕ್ಚುಲಿ ಮೀ ಮೈ ಹಸ್ಬೆಂಡ್ ಮಗು ಮತ್ತು ನಮ್ಮ ಅಮ್ಮ ನಾವು ಅಲ್ಲಿ ರಿಪೋರ್ಟ್ ಮಾಡಿದ್ದೀವಿ ಈ ಥರ ಆಗಿದೆ ಅಂತ. ಸೊ ದೇ ಸೆಡ್ ಎಲಂಕ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಕ್ಲೇಮ್ ಮಾಡಬೇಕು. ಐ ಥಿಂಕ್ ದೇ ಇಸ್ ಲಾಟ್ಸ್ ಆಫ್ ಪ್ರೊಸೀಜರ್ಸ್ ಇರಬೇಕೇನೋ ಗೊತ್ತಿಲ್ಲ. ಏನು ಹೇಳೋದು, ಎವ್ರಿಬಡಿ ಇಸ್ ಕ್ರೈಯಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಏನು ಮಾಡೋಕ್ಕಾಗತ್ತೆ. ಮೋಸ್ಟ್ಲಿ ವಿನೋದ್ ನಾನು ಈ ಕಡೆ ಕರಿತೀನಿ. ವಿನೋದ್, ಏರ್ ಶೋ ನೋಡೋಕೆ ಬಂದಂತಹ ಜನಕ್ಕೆ ನಿಜಕ್ಕೂ ಇವತ್ತಿನ ದಿನ ಒಂದು ದೊಡ್ಡ ಶಾಕ್ ಅನ್ನೇ ಕೊಟ್ಟಿದೆ. ಅಕ್ಷರಶಃ ಏರ್ ಶೋ ಫೈರ್ ಶೋ ಆಗಿದೆ. ಕಣ್ಣು ಮುಂದೆಯೇ ಕಾರ್ಗಳು ಸುಟ್ಟು ಹೋಗ್ತಾ ಇರೋದನ್ನ ಕಂಡಂತಹ ಜನ ದಿಗ್ಭ್ರಾಂತರಾಗ್ತಾರೆ. ಕ್ಷಣ ಮಾತ್ರದಲ್ಲೇ 300+ ಕಾರ್ಗಳು ಬೆಂಕಿಗೆ ಆಹುತಿಯಾಗಿದೆ. ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸಿದ್ದಂತಹ 300+ ಕಾರ್ಗಳು. ಬೆಂಗಳೂರಿನ ಯಲಹಂಕದಲ್ಲಿ ನಡೀತಾ ಇರುವಂತಹ ಏರ್ ಶೋ ನಾಳೆ ಕೊನೆ ದಿನ, ವೀಕೆಂಡ್ ಕೂಡ ಆಗಿರೋದ್ರಿಂದ ಬಹಳಷ್ಟು ಜನ ಏರ್ ಶೋ ನೋಡೋದಕ್ಕೆ ಇವತ್ತು ನಾಳೆ ಮುಗಿಬೀಳ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಅದರ ಪ್ರಕಾರ ಏರ್ ಶೋ ನೋಡೋದಕ್ಕೆ ಬಹಳಷ್ಟು ಜನ ಅಲ್ಲಿ ಆಗಮಿಸಿದ್ರು. ಅಂತ ಸಂದರ್ಭದಲ್ಲಿ ನಡೆದಂತಹ ಅವಘಡ ಬಂದು ಇವಾಗ ನೋಡಿದರೆ ಅದು ನನ್ನ ಗಾಡಿ ಅಲ್ಲಿ ಸೈಡ್ಗೆ ಪಾರ್ಕ್ ಮಾಡಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್ ದೋಸ್ ಫೋರ್ ಪೀಪಲ್. ರಮೇಶ್ ಅವರು ಒಂದು ಹೆಸರಿನ ಜ್ಞಾಪಕ ಇಲ್ಲ, ಅವ್ರು 4 ಜನ ಇದ್ದಾರೆ. ಅವ್ರ ಫೋಟೋ ಕೂಡ ತಗೊಂಡಿದ್ದೀನಿ ನಾನು. ರಿಯಲಿ ಗಾಡಿನ ಸೈಡ್ಗೆ ಅದು ನನ್ನ ಹ್ಯಾಂಡ್ ಬ್ರೇಕು ಎಲ್ಲ ಬ್ರೇಕ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗಿದ್ದ ಗಾಡಿನ ಹಿಂಗೆ ಆ್ಯಸ್ ಇಟ್ ಈಸ್ ತೊಗೊಂಡೋಗ್ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ದೇರ್ ಆರ್ ಡ್ಯಾಮೇಜಸ್ ಆಗಿದೆ, ಕೆಳಗಡೆ ಎಲ್ಲ ಸುಟ್ಟೋಗಿದೆ, ಒಳಗಡೆ ಸೀಟ್ ಎಲ್ಲ ಹಾಳಾಗಿದೆ. ಓಕೆ, ಬಟ್ ಆ್ಯಸ್ ಇಟ್ ಈಸ್ ಆನ್ ದ ಫೇಸ್ ಇಟ್ಸ್ ಓಕೆ ಅನಿಸುತ್ತೆ. ಸೊ ಎನಿ ಐ ಆಮ್ ಟೇಕಿಂಗ್ ಇಟ್ ಟು ದ ಇನ್ಶೂರೆನ್ಸ್ ಕಂಪನಿ, ಅದರ್ ಥಿಂಗ್ಸ್ ಲೆಟ್ ಮಿ ಸೀ ವಾಟ್. ಬಟ್ ಆ್ಯಸ್ ಇಟ್ ಈಸ್ ನಾನು ತೊಗೊಂಡೋಗಾಗ್ತಿಲ್ಲ, ನಾನು ಟೋ ಮಾಡ್ಕೊಂಡು ಹೋಗ್ಬೇಕು. ಫಾರ್ ದ್ಯಾಟ್ ಐ ಹ್ಯಾವ್ ಟು ಅರೇಂಜ್. ನನ್ನ ಹೆಸರು ಅಶೋಕ್ ಕುಮಾರ್ ಜೋಶಿ. ಥ್ಯಾಂಕ್ ಯು. ಹಲೋ. ಕಾರನ್ನ ಕಳ್ಕೊಂಡಂತವರು ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ದಾರೆ, ತಮ್ಮ ನೋವನ್ನ ಹೇಳ್ಕೊತಾ ಇದ್ದಾರೆ. ಇನ್ನು ಕೂದಲೆಳೆ ಅಂತರದಲ್ಲಿ ತಮ್ಮ ಕಾರು ಬಚಾವಾಯಿತು ಅನ್ನೋರು ಕೂಡ ಕೊಂಚ ಸಮಾಧಾನದ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ಆದರೆ ಹೊಚ್ಚ ಹೊಸ ಕಾರು ಅಥವಾ ಕಾರಿನ ಮೇಲೆ ಒಂದಷ್ಟು ಸೆಂಟಿಮೆಂಟ್ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಕಾರನ್ನ ಕಳ್ಕೊಂಡಂಥವರು ನಿಜಕ್ಕೂ ಕೂಡ ಕಂಗಾಲಾಗಿದ್ದಾರೆ. ಏನು ಮಾಡೋದು ಅಂತ ತೋಚದೇನೆ ಸಾಕಷ್ಟು ಕಂಗಾಲಾಗಿದ್ದಾರೆ. ಒಂದಷ್ಟು ಮಂದಿ ನಾನು ತೀರಾ ಇತ್ತೀಚೆಗೆ ಕಾರ್ ತೊಗೊಂಡಿದ್ದೆ, ಕಣ್ಣು ಮುಂದೆ ಕಾರು ಸುಟ್ಟು ಭಸ್ಮವಾಗಿದೆ, ಗುರುತು ಕೂಡ ಸಿಗ್ತಾ ಇಲ್ಲ, ಇದೇ ನನ್ನ ಕಾರ ಅಂತ ನೋಡೋದಕ್ಕೆ ನಂಬರ್ ಪ್ಲೇಟು ಕೂಡ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಕಾರ್ ಸುಟ್ಟು ಹೋಗಿದೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. 4 ದಿನದ ಹಿಂದೆ ಕಾರ್ ತೊಗೊಂಡವರೊಬ್ಬರು ಕೂಡ ಅಲ್ಲಿದ್ದರು, ಆದರೆ ಅವರು ಕೂಡ ಹೇಳ್ತಾ ಇದ್ರು ನನ್ನ ಕಾರು ಪರಿಚಯನೇ ಸಿಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಸುಟ್ಟು ಹೋಗಿದೆ ಅಂತ.